ವಿರಾಮದ ಬಳಿಕ ರಾಜ್ ನ್ಯೂಸ್ಗೆ ಮತ್ತೆ ಸ್ವಾಗತ. ಎಸ್, ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬಿಡೋಣ. ಬಹಿರಂಗವಾಗಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಹಾಲಾಡಿ ಶ್ರೀನಿವಾಸ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕುಂದಾಪುರ ಬಂಟ್ ಸಮುದಾಯ ನಾಯಕ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಂದಿನ ಪ್ರಮಾಣ ವಚನಕ್ಕೆ ನನಗೆ ಆಹ್ವಾನವೇ ಇರಲಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಲಾಬಿ ಮಾಡಿ ಸಚಿವ ಸ್ಥಾನ ಪಡೆಯೋದು ಗೊತ್ತಿಲ್ಲ, ನಾನು ಗುಂಪುಗಾರಿಕೆ ವಾಮ ಮಾರ್ಗ ಮಾಡಲ್ಲ, ಜಾತಿ ರಾಜಕಾರಣ ಮಾಡಿ ನನಗೆ ಗೊತ್ತಿಲ್ಲ, ಎಲ್ಲಾ ಚುನಾವಣೆಗಳಲ್ಲೂ ಬಿಜೆಪಿಗೆ ಗೆಲುವಿಗೆ ನಾನು ಶ್ರಮಿಸ್ತಾ ಇದ್ದೇನೆ, ಬಿಜೆಪಿ ಪಕ್ಷ ನಿಷ್ಠೆ ತೋರಿದ್ದೇನೆ ಅಂತ ಹಾಲಾಡಿ ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷೇತ್ರವಾಗಿದ್ದಲೂ ನಾನು ಬಿಜೆಪಿಯನ್ನ ಬೆಂಬಲಿಸಿದ್ದೇನೆ, ಸಚಿವ ಸ್ಥಾನ ಯಾಕೆ ಸಿಗ್ಲಿಲ್ಲವೆಂದು ನನಗೆ ಗೊತ್ತಿಲ್ಲ, ಸಚಿವ ಸ್ಥಾನ ವಂಚಿತರು ನನಗೆ ಸಭೆ ಕರೆದಿದ್ರು, ಆದ್ರೆ ಬೆಂಗಳೂರಿಗೆ ಬರುವಂತೆ ನನ್ನ ಕೇಳಿಕೊಂಡಿದ್ರು, ನಾನು ಎಲ್ಲರಿಗೂ ಏನೋ ಎಲ್ಲೂ ಹೋಗಲ್ಲ. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಈಗ ಹೇಳಿಕೆನ ಕೊಟ್ಟಿದ್ದಾರೆ, ನಾನು ಕ್ಷೇತ್ರದಲ್ಲಿ ಇದ್ದೇನೆ ಅಂತ ಹಾಲಾಡಿ ಹೇಳಿಕೆನ ಕೊಟ್ಟಿದ್ದಾರೆ. ಇನ್ನು 5 ಬಾರಿ ಶಾಸಕರಾಗಿ ಉಡುಪಿ ಜಿಲ್ಲೆಯ ಕುಂದಾಪುರ ಕ್ಷೇತ್ರದ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಸಚಿವ ಸ್ಥಾನ ತಪ್ಪಿರುವುದು ಅವರ ಬೆಂಬಲಿಗರಿಗೆ ಬೇಸರ ತಂದಿದೆ. ಇನ್ನು ಮಂಗಳವಾರ ಸಂಪುಟ ರಚನೆಗೂ ಗೈರಾಗಿರುವಂತಹ ಶ್ರೀನಿವಾಸ್ ಶೆಟ್ಟಿ ಅವರು ಹಾಲಾಡಿಯ ತಮ್ಮ ಕಚೇರಿಯಲ್ಲಿ ಬೆಂಬಲಿಗರ ಜೊತೆ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಕಳೆದ ಬಾರಿ ಸಚಿವ ಸಂಪುಟದಲ್ಲಿ ಸ್ಥಾನ ಕೈತಪ್ಪಿದೆ, ಪಕ್ಷಕ್ಕೆ ಗುಡ್ ಬೈ ಹೇಳಿ ಪಕ್ಷೇತರ ಆ ಬಳಿಕ ಯಡಿಯೂರಪ್ಪನವರು ಮಾಡಿದ್ರಿಂದ